ಸ್ನೇಹಿತರೆ ನಮಸ್ಕಾರ. ರಾಜಕೀಯ ಅಂದ್ರೇನೆ ಒಂದು ವಿಚಿತ್ರ ರಂಗಸ್ಥಳ. ಜಾತಿ, ಧರ್ಮ, ಭಾಷೆ, ಪ್ರಾಂತ್ಯ ಇವೆಲ್ಲವುಗಳನ್ನು ಮೆಟ್ಟಿ ನಿಂತಿರುವ ವಿಶೇಷ ವೇದಿಕೆಯೇ ರಾಜಕೀಯ. ಒಬ್ಬ ವ್ಯಕ್ತಿ ರಾಜಕೀಯವಾಗಿ ಮೇಲೇರಬೇಕಾದರೆ ಅವನಿಗೆ ಎಲ್ಲ ವರ್ಗದವರ ಬೆಂಬಲವೂ ಬೇಕು. ಅದಿಲ್ಲದಿದ್ದರೆ ಆತ ಬೆಳೆಯಲಾರ. ಎಲ್ಲ ರಾಜಕಾರಣಿಗಳು ರಾಜಕೀಯ ಮಾಡುವ ಉದ್ದೇಶವಿಟ್ಟುಕೊಂಡೇ ಈ ಕ್ಷೇತ್ರಕ್ಕೆ ಬರುವುದಿಲ್ಲ. ಕೆಲವೊಂದು ರಾಜಕಾರಣಿಗಳು ಅನಿರೀಕ್ಷಿತವಾಗಿ ರಾಜಕೀಯಕ್ಕೆ ಬರುತ್ತಾರೆ, ಅಥವಾ ಬಲವಾದ ಕಾರಣವೊಂದು ಅವರನ್ನು ರಾಜಕೀಯಕ್ಕೆ ಎಳೆದು ತರುತ್ತದೆ. ಅನಿರೀಕ್ಷಿತವಾಗಿ ರಾಜಕೀಯಕ್ಕೆ ಬಂದ ಅಂತಹ ಒಬ್ಬ ಪ್ರಬಲ ರಾಜಕಾರಣಿಯಾಗಿರುವ ಸೋನಿಯಾ ಗಾಂಧಿಯವರ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೋನಿಯಾ ಗಾಂಧಿ ಹುಟ್ಟಿದ್ದು 9 ಡಿಸೆಂಬರ್ 1946 ಇಟಲಿಯ ವೆನೆಜುಯೆಲಾದಲ್ಲಿ ಇವರ ಜನನವಾಗುತ್ತದೆ. ಇವರ ತಂದೆಯ ಹೆಸರು ಸ್ಟೆಫಾನೋ ಮೈನೋ ಹಾಗೂ ತಾಯಿ ಪೌಲೋ ಮೈನೋ. ಇಟಲಿಯ ರೋಮನ್ ಕ್ಯಾಥೋಲಿಕ್ ಕ್ರಿಶ್ಚಿಯನ್ ಕುಟುಂಬದಲ್ಲಿ ಜನಿಸಿದ್ದ ಸೋನಿಯಾರ ಮೂಲ ಹೆಸರು ಸೋನಿಯಾ ಮೈನೋ. ಇವರ ತಂದೆ ಸಣ್ಣ ಕಟ್ಟಡ ಗುತ್ತಿಗೆದಾರರಾಗಿ ಕೆಲಸ ಮಾಡುತ್ತಿದ್ದರು. ಸೋನಿಯಾ ತಮ್ಮ 13ನೇ ವಯಸ್ಸಿನಲ್ಲಿ ಶಾಲಾ ಜೀವನವನ್ನು ಪೂರ್ಣಗೊಳಿಸುತ್ತಾರೆ. ಈ ವೇಳೆ ಅತ್ಯಂತ ಬುದ್ಧಿವಂತೆ, ಪರಿಶ್ರಮಿ ಹಾಗೂ ಬದ್ಧತೆಯುಳ್ಳ ವಿದ್ಯಾರ್ಥಿನಿ ಎಂಬ ಖ್ಯಾತಿ ಗಳಿಸಿದ್ದರು. ನಂತರ ಗಗನ ಸಖಿಯಾಗಬೇಕೆಂಬ ಆಸೆ ಹೊಂದಿದ್ದ ಸೋನಿಯಾ ಇಂಗ್ಲಿಷ್ ಕಲಿಯಲು 1964 ಇಂಗ್ಲೆಂಡ್ಗೆ ತೆರಳುತ್ತಾರೆ. ವಿದ್ಯಾಭ್ಯಾಸ ಮಾಡುತ್ತಿದ್ದ ವೇಳೆ ರೆಸ್ಟೋರೆಂಟ್ ಒಂದರಲ್ಲಿ ಸೋನಿಯಾ ಪಾರ್ಟ್ ಟೈಮ್ ವೇಟರ್ ಆಗಿ ಕೆಲಸ ಮಾಡುತ್ತಿರುತ್ತಾರೆ. ಇದೇ ಸಂದರ್ಭ ಇಂಗ್ಲೆಂಡ್ನ ಟ್ರಿನಿಟಿ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ವ್ಯಾಸಂಗ ಮಾಡುತ್ತಿದ್ದ ರಾಜೀವ್ ಗಾಂಧಿಯವರು ಸೋನಿಯಾರನ್ನು ಮೊದಲ ಬಾರಿ ಭೇಟಿಯಾಗುತ್ತಾರೆ. ಆರಂಭದಲ್ಲಿ ಸೋನಿಯಾ ಗಾಂಧಿಯವರಿಗೆ ರಾಜೀವ್ ಒಬ್ಬ ಆಗರ್ಭ ಶ್ರೀಮಂತ ಎಂಬ ವಿಷಯ ಗೊತ್ತೇ ಇರಲಿಲ್ಲ. ಅಷ್ಟೇ ಅಲ್ಲದೆ ಭಾರತದ ರಾಜಕೀಯ ಚರಿತ್ರೆಯ ಅತ್ಯುನ್ನತ ಗಾಂಧಿ ವಂಶದ ಕುಡಿ ಎಂಬ ಸಣ್ಣ ಕಲ್ಪನೆಯೂ ಇರಲಿಲ್ಲ. ಎರಡು ಮನಸ್ಸುಗಳು ಒಂದಾಗಿ 1968 ಭಾರತೀಯ ಹಿಂದೂ ಸಂಪ್ರದಾಯದಂತೆ ಮದುವೆಯಾಗುತ್ತಾರೆ. ಈ ವೇಳೆ ಇಂದಿರಾ ಗಾಂಧಿಯವರು ಭಾರತದ ಪ್ರಧಾನಿಯಾಗಿ ಸೇವೆ ಸಲ್ಲಿಸುತ್ತಿದ್ದರು. 1970 ಹಾಗೂ 1972 ರಾಜೀವ್ ದಂಪತಿಗಳಿಗೆ ಕ್ರಮವಾಗಿ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿಯವರ ಜನನವಾಗುತ್ತದೆ. ಮೊದಲಿನಿಂದಲೂ ರಾಜೀವ್ ಹಾಗೂ ಸೋನಿಯಾರವರು ರಾಜಕೀಯದ ಎಲ್ಲಾ ಕಾರ್ಯಕ್ರಮಗಳಿಂದ ದೂರವೇ ಉಳಿದಿದ್ದರು. ರಾಜಕೀಯದ ಬಗ್ಗೆ ಆಸಕ್ತಿ ಇರದ ರಾಜೀವ್ ಗಾಂಧಿ ಭಾರತೀಯ ವಿಮಾನಯಾನದಲ್ಲಿ ಪೈಲಟ್ ಆಗಿ ಕೆಲಸ ಮಾಡುತ್ತಿದ್ದರು. 1980 ಸಹೋದರ ಸಂಜಯ್ ಗಾಂಧಿಯವರ ನಿಧನದ ನಂತರ ರಾಜೀವ್ ಪ್ರಧಾನಿಯಾಗುತ್ತಾರೆ. 1991 ರಾಜೀವ್ ಗಾಂಧಿಯವರು ಬಾಂಬ್ ದಾಳಿಯಿಂದ ಮೃತರಾಗುತ್ತಾರೆ. ಈ ವೇಳೆ ಗಾಂಧಿ ವಂಶವನ್ನು ಮುನ್ನಡೆಸುವ ಮುಂದಿನ ಸಾರಥಿ ಯಾರು ಎಂಬ ಪ್ರಶ್ನೆ ಉದ್ಭವಿಸುತ್ತದೆ. ಆಗ ಕೇಳಿಬಂದ ಹೆಸರೇ ಸೋನಿಯಾ ರಾಜೀವ್ ಗಾಂಧಿ. ಮೊದಲಿನಿಂದಲೂ ರಾಜಕೀಯವೆಂದರೆ ಅಷ್ಟೇನೋ ಆಸಕ್ತಿ ಇರದ ಸೋನಿಯಾ ಗಾಂಧಿಯವರಿಗೆ ಗಂಡನ ಅಕಾಲಿಕ ಸಾವು ತೀವ್ರ ನೋವುಂಟು ಮಾಡುತ್ತದೆ. ಹೀಗಿರುವಾಗ ರಾಜಕೀಯದ ಮೇಲೆ ಸಂಪೂರ್ಣ ಆಸಕ್ತಿಯನ್ನು ಕಳೆದುಕೊಳ್ಳುತ್ತಾರೆ ಸೋನಿಯಾ. ಆದರೆ ಹಿರಿಯ ರಾಜಕಾರಣಿಗಳ ಒತ್ತಾಯ ಹಾಗೂ ಪಕ್ಷದ ಬಲವರ್ಧನೆಗಾಗಿ 1988 ರಾಜಕೀಯಕ್ಕೆ ಅಧಿಕೃತವಾಗಿ ಪ್ರವೇಶಿಸುತ್ತಾರೆ. ರಾಜಕೀಯವನ್ನು ಸೇರಿದ 2 ತಿಂಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗುತ್ತಾರೆ ಸೋನಿಯಾ. ನಂತರ 1999 ಕರ್ನಾಟಕದ ಬಳ್ಳಾರಿ ಹಾಗೂ ಉತ್ತರ ಪ್ರದೇಶದ ಅಮೇಥಿ ಕ್ಷೇತ್ರದಿಂದ ಚುನಾವಣಾ ಕಣದಲ್ಲಿ ಸ್ಪರ್ಧಿಸುತ್ತಾರೆ ಹಾಗೂ ಎರಡೂ ಕಡೆ ಭರ್ಜರಿ ಜಯ ಸಾಧಿಸುತ್ತಾರೆ. 1999 ರಿಂದ 2003 ವಿರೋಧ ಪಕ್ಷದ ನಾಯಕಿಯಾಗಿ ಪಕ್ಷವನ್ನು ಮುನ್ನಡೆಸುತ್ತಾರೆ. 2004 ಲೋಕಸಭಾ ಚುನಾವಣೆಯಲ್ಲಿ ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಇಡೀ ಭಾರತದಾದ್ಯಂತ ಸಂಚರಿಸಿ ಪಕ್ಷವನ್ನು ಸಂಘಟಿಸುತ್ತಾರೆ. ಈ ವೇಳೆ ರಾಯ್ಬರೇಲಿಯಲ್ಲಿ 2 ಲಕ್ಷಕ್ಕಿಂತಲೂ ಅಧಿಕ ಮತಗಳಿಸಿ ವಾಜಪೇಯಿ ಸರ್ಕಾರವನ್ನು ಕೆಳಕ್ಕುರುಳಿಸಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸುತ್ತಾರೆ. ಹೀಗಾಗಿ ದೇಶದಾದ್ಯಂತ ಸೋನಿಯಾ ಗಾಂಧಿಯವರೇ ಮುಂದಿನ ಪ್ರಧಾನಿ ಎಂಬ ಚರ್ಚೆ ಆರಂಭವಾಗುತ್ತದೆ. ಆದರೆ ವಿದೇಶಿ ಮಹಿಳೆ ಎಂಬ ಕಾರಣಕ್ಕಾಗಿ ದೇಶದ ಹಲವು ಕಡೆ ವಿರೋಧ ಕೇಳಿಬರುತ್ತದೆ. ಇನ್ನು ಭಾರತದ ಪೌರತ್ವ ಕಾಯ್ದೆಯ ಅನ್ವಯ ಆಕೆಯನ್ನು ಪ್ರಧಾನಿ ಮಾಡುವುದು ತಪ್ಪು ಎಂದು ಬಿಜೆಪಿ ವಾದಿಸುತ್ತದೆ. ಇದೆಲ್ಲದರ ಕಾರಣ ಸೋನಿಯಾ ಗಾಂಧಿಯವರು ತಮ್ಮ ಬದಲು ಮನಮೋಹನ್ ಸಿಂಗ್ ಅವರನ್ನು ಪ್ರಧಾನಿಯಾಗಿ ಸೂಚಿಸುತ್ತಾರೆ. ಇನ್ನು 1998 ರಿಂದ 2013 ಒಟ್ಟು 15 ವರ್ಷಗಳ ಕಾಲ ಪಕ್ಷದ ಅಧ್ಯಕ್ಷೆಯಾಗಿ ಸೋನಿಯಾ ದಾಖಲೆ ನಿರ್ಮಿಸಿದ್ದಾರೆ. ವಿರೋಧ ಪಕ್ಷದ ನಾಯಕಿಯಾಗಿ ಪಕ್ಷದ ರಾಷ್ಟ್ರೀಯ ಸಲಹೆಗಾರರಾಗಿ ಆಕೆ ಪಕ್ಷಕ್ಕೆ ನೀಡಿದ ಕೊಡುಗೆ ಅಪಾರ. 2014 ಚುನಾವಣೆ ಹಾಗೂ 2019 ಚುನಾವಣೆಯ ಸೋಲಿನಿಂದ ಪಕ್ಷದ ಬಲವರ್ಧನೆಗಾಗಿ 2019 ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇಟಲಿಯ ಒಂದು ಸಣ್ಣ ಕುಟುಂಬದಲ್ಲಿ ಸಾಧಾರಣ ಹುಡುಗಿಯಾಗಿ ಬೆಳೆದ ಸೋನಿಯಾ ಭಾರತದ ಗಾಂಧಿ ವಂಶವನ್ನು ಹಾಗೂ ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸಿದ್ದು ಸಣ್ಣ ಮಾತಲ್ಲ. ಅವರ ಈ ಸಾಧನೆ ನಿಜಕ್ಕೂ ಶ್ಲಾಘನೀಯ.
ಸೋನಿಯಾ ಗಾಂಧಿಯವರು ರಾಜಕೀಯವಾಗಿ ಇನ್ನಷ್ಟು ಮೇಲೇರಲಿ ಎನ್ನುವ ಹಾರೈಕೆಯೊಂದಿಗೆ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಧನ್ಯವಾದಗಳು.